ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್‌ಲೈನ್ಸ್. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಧ್ವಾನ. ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ಕಾರ್ಯಪಾಲಕ ಅಭಿಯಂತರರಿಗೆ ಆಡಳಿತಾಧಿಕಾರಿ ತರಾಟೆ. ಆರೋಗ್ಯ ಇಲಾಖೆ ಬಗ್ಗೆ ಮೆಚ್ಚುಗೆ. ಇಪ್ಪತ್ತೆರಡನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ. 18 ವರ್ಷ ಮೇಲ್ಪಟ್ಟವರಿಗೆ ಗುರುತಿನ ಕಾರ್ಡ್ ವಿತರಣೆ. ಮತದಾರರು ಬದ್ಧತೆ ಕಾಪಾಡಿಕೊಳ್ಳಲು ನ್ಯಾಯಾಧೀಶರ ಕಳಕಳಿ. ಮಂಡ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಕರೋನಾ. ಕೋವಿಡ್ ಸೆಂಟರ್ಗೆ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ, ಸೋಂಕಿತರ ಆರೋಗ್ಯ ವಿಚಾರಣೆ. ಚಾಲಕನ ನಿಯಂತ್ರಣ ತಪ್ಪಿ ಹಾಲಿನ ಟ್ಯಾಂಕರ್ ಪಲ್ಟಿ. ಹಾಲು ತುಂಬಿಕೊಳ್ಳಲು ಮುಗಿಬಿದ್ದ ಜನ. ಇಂಡುವಾಳು ಗ್ರಾಮದ ಬಳಿ ಘಟನೆ. ಮಳವಳ್ಳಿ ತಾಲೂಕು ಕ್ರೀಡಾಂಗಣದ ನಾಮಫಲಕ ಬದಲಾವಣೆ. ಭಕ್ತ ಕನಕದಾಸ ಹೆಸರು ಮಂಗಮಾಯ. ಹಿಂದುಳಿದ ಕುರುಬ ಸಮಾಜ ಆಕ್ರೋಶ. ವಿವಿಧ ಕಾಮಗಾರಿಗಳನ್ನ ಆರಂಭಿಸಲು ಟೆಂಡರ್ ಕರೆಯದೆ ಬೇಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸುತ್ತಿರುವ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಕಾರ್ಯಪಾಲಕ ಅಭಿಯಂತರರಾದ ವೀಣಾ ಅವರನ್ನ ಕೆಲಸದಿಂದ ಬಿಡುಗಡೆ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮತ್ತು ಜಿಲ್ಲಾ ಪಂಚಾಯಿತಿ ಆಡಳಿತಾಧಿಕಾರಿ ಡಾಕ್ಟರ್ ವಿ ರಾಮಪ್ರಸಾದ್ ಮನೋಹರ್ ರವರು ಜಿಲ್ಲಾ ಪಂಚಾಯಿತಿ ಸಿಇಒ ದಿವ್ಯಾ ಪ್ರಭು ಅವರಿಗೆ ಆದೇಶಿಸಿದರು. ನಗರದ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಕೆಡಿಪಿ ಸಭೆಯಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಸಂಬಂಧಿಸಿದಂತೆ ಆಗಿರುವ ಕೆಲಸಗಳ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಕಾರ್ಯಪಾಲಕ ಅಭಿಯಂತರರಾದ ವೀಣಾ ಅವರು 365 ಕಾಮಗಾರಿಗಳ ಪೈಕಿ ಇನ್ನೂ 90 ಕಾಮಗಾರಿಗಳಿಗೆ ಟೆಂಡರ್ ಕರೆಯಬೇಕಾಗಿದೆ ಎಂದಾಗ ಕೋಪಗೊಂಡ ರಾಮಪ್ರಸಾದ್ ಮನೋಹರ್ ರವರು ಈ ತಿಂಗಳ 25ರೊಳಗೆ ಎಲ್ಲ ಕಾಮಗಾರಿಗಳನ್ನು ಮುಗಿಸಲು ಈ ಹಿಂದೆಯೇ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಲಾಗಿತ್ತು. ನೀವು ಟೆಂಡರ್ ಕರೆಯುವುದು ಯಾವಾಗ, ಕೆಲಸ ಪ್ರಾರಂಭಿಸುವುದು ಯಾವಾಗ ಎಂದು ಪ್ರಶ್ನಿಸಿದರು. ಇದಕ್ಕೆ ಸಮರ್ಪಕ ಉತ್ತರ ಕೊಡಲು ಇಇ ವೀಣಾ ಅವರು ತಡಬಡಾಯಿಸಿದಾಗ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು 365 ಕಾಮಗಾರಿಗಳಲ್ಲಿ ಇನ್ನು 90 ಕಾಮಗಾರಿಗಳಿಗೆ ಟೆಂಡರ್ ಕರೆದೇ ಇಲ್ಲ. ಜನವರಿ 27ರ ಸಂಜೆ 5:30ರೊಳಗೆ ಎಲ್ಲ ಕಾಮಗಾರಿಗಳನ್ನು ಆರಂಭಿಸಬೇಕು. ಇಲ್ಲವಾದಲ್ಲಿ 28ರಂದು ಕಾರ್ಯಪಾಲಕ ಅಭಿಯಂತರರನ್ನು ಕೆಲಸದಿಂದ ಬಿಡುಗಡೆ ಮಾಡಿ ಬೇರೊಬ್ಬರನ್ನು ನೇಮಿಸುವಂತೆ ಸಿಇಒಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಇಒ ದಿವ್ಯಾ ಪ್ರಭು ಅವರು, ನಿಮಗೆ 4 ಬಾರಿ ನೋಟಿಸ್ ನೀಡಿ ಎಚ್ಚರಿಕೆ ನೀಡಲಾಗಿದೆ. ಟೆಂಡರ್ ಕರೆದು ಕೆಲಸ ಆರಂಭಿಸಬೇಕಲ್ಲವೇ? ನೋಟಿಸ್ ನೀಡಿ ಶಿಸ್ತು ಕ್ರಮದ ಬಗ್ಗೆ ಎಚ್ಚರಿಕೆ ನೀಡಿದರೂ ಏಕೆ ಕೆಲಸ ಆರಂಭಿಸಿಲ್ಲ ಎಂದು ಪಿಆರ್ಇಡಿ ಇಇ ವೀಣಾ ಅವರನ್ನ ತರಾಟೆಗೆ ತೆಗೆದುಕೊಂಡರು. ಹೌದಲ್ಲಮ್ಮ, ಅದಕ್ಕೆ ಹೇಳಿ ನಾವು ನಿಮಗೆ ಆಲ್ರೆಡಿ ಟಾರ್ಗೆಟ್ ಕೊಟ್ಟಿದ್ದೀವಿ ಅಲ್ವಾ,
ಅದರ ಪ್ರಕಾರನೇ ಹೋಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಹೀಗಾಗಿ ಹಲವಾರು ಮೀಟಿಂಗ್ ಎಂಪಿಕ್ ಮೀಟಿಂಗ್ ಅಲ್ಲಿ ಕೂಡ ನಾವು ಪ್ರೊಸೀಡಿಂಗ್ಸ್ ಎಲ್ಲ ಮಾಡಿ ನಿಮಗೆ ಕಮ್ಯುನಿಕೇಟ್ ಮಾಡಿದೀವಿ. ಅದೇ ಟೈಮ್ ನಲ್ಲಿ ನಾನು ಅಡ್ಮೈರ್ ಮಾಡಬೇಕು. ಈ ತಿಂಗಳೊಳಗೆ 21 22ನೇ ಸಾಲಿದ್ದು ಏನೇನು ಟೆಂಡರ್ ಇದೆ ಎಲ್ಲ ಕೂಡ ಫ್ಲೋಟ್ ಮಾಡಕ್ಕೆ ನಿಮಗೆ ಡೇಟ್ಸ್ ನಿಮಗೆ ಅಷ್ಟು 30 ಲ್ಯಾಕ್ಸ್ ಅಷ್ಟೇ ನೀವು ಖರ್ಚು ಮಾಡಿದ್ದೀರಿ ಔಟ್ ಆಫ್ 4.5 ಕ್ರೋರ್ಸ್ ಅಲ್ಲಿ. ಹೌದಲ್ವಾ? ಮತ್ತೆ ಅಷ್ಟು 24% ಅಷ್ಟೇ ನಮಗೆ ಖರ್ಚು ಆಗಿದೆ ಇದುವರೆಗೆ. ಸಿಎಂಜಿಎಸ್ವೈ ಎಂದರೆ ಏನು, ಯಾವ ಯಾವ ಕೆಲಸಗಳು ಬರುತ್ತವೆ ಹೇಳಿ ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಇ ವೀಣಾ ಅವರನ್ನು ಪ್ರಶ್ನಿಸಿದಾಗ ರಸ್ತೆಗಳು ಸ್ಮಶಾನ ಅಭಿವೃದ್ಧಿ ವ್ಯಾಪ್ತಿಗೆ ಬರುತ್ತವೆ ಎಂದು ತಡಬಡಾಯಿಸುತ್ತಾ ಉತ್ತರಿಸಿದರು. ಸರ್ ಒಂದು ನಿಮಿಷ ಸರ್ ಕೊಡ್ತೀನಿ ಸರ್ ಒಂದು ನಿಮಿಷ ಅದು ಬೈಫರ್ಗೇಷನ್ ತರ್ತೀರ ಸರ್ ನಿರ್ದೇಶಕ ಡಾಕ್ಟರ್ ಎಂಆರ್ ಹರೀಶ್ ಅವರು ಮಿಮ್ಸ್ ಆವರಣದಲ್ಲಿ ಸ್ಥಾಪಿಸಿರುವ ಕ್ಯಾನ್ಸರ್ ಆಸ್ಪತ್ರೆ ಅಪೂರ್ಣಗೊಂಡಿದ್ದು ಇನ್ನೂ 5 ಕೋಟಿ ರೂಗಳು ಬೇಕಾಗಿದ್ದು ಬಿಡುಗಡೆ ಮಾಡಿಸಿಕೊಡುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ವಿ ರಾಮತ್ ಪ್ರಸಾದ್ ಮನೋಹರ್ ಅವರಲ್ಲಿ ಮನವಿ ಮಾಡಿದರು. ಇನ್ನೊಂದು ಹಾಸ್ಪಿಟಲ್ ಎಕ್ವಿಪ್ಮೆಂಟ್ಸ್ ಬೆಡ್ಸ್ ರಿಪೇರ್ಸ್ಗೆ 20 ಲ್ಯಾಕ್ ಅದು ಟೆಂಡರ್ ಆಗಿದೆ ಸರ್, ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ ಸರ್. ಸಭೆಯಲ್ಲಿ ಮುಖ್ಯ ಯೋಜನಾಧಿಕಾರಿ ಬಿಕೆ ಪ್ರಭುಸ್ವಾಮಿ, ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಎನ್ಡಿ ಪ್ರಕಾಶ್, ಮುಖ್ಯ ಲೆಕ್ಕಾಧಿಕಾರಿ ಡಿಬಿಜಿ ಕವಿತಾ ಭಾಗವಹಿಸಿದ್ದರು. ಚಾಲಕನ ನಿಯಂತ್ರಣ ತಪ್ಪಿ ಹಾಲಿನ ಟ್ಯಾಂಕರ್ ಪಲ್ಟಿ ಹೊಡೆದು ಅವಾಂತರ ಸೃಷ್ಟಿಯಾದ ಘಟನೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಇಂಡುವಾಳು ಬಳಿ ಜರುಗಿದೆ. ರಾಗಿ ಮುದ್ದನಹಳ್ಳಿಯಿಂದ ಗೆಜ್ಜಲಗೆರೆ ಮನ್ಮೂಲಿಗೆ ಹಾಲು ಸಾಗಣೆ ಮಾಡುತ್ತಿದ್ದ ಟ್ಯಾಂಕರ್ ಪಲ್ಟಿ ಹೊಡೆದಿದ್ದು ಚಾಲಕ ಜೀವಪಾಯದಿಂದ ಪಾರಾಗಿದ್ದಾನೆ. ಟ್ಯಾಂಕರ್ನಿಂದ ಸೋರುತ್ತಿರುವ ಹಾಲನ್ನು ತುಂಬಿಕೊಳ್ಳಲು ಜನ ಬಿಂದಿಗೆ ಬಕೆಟ್ಗಳನ್ನು ಹಿಡಿದು ಹಾಲು ತುಂಬಿಕೊಳ್ಳುತ್ತಿರುವ ದೃಶ್ಯ ಕಂಡುಬಂತು. ಈ ಘಟನೆಯಿಂದ ಸುಮಾರು 6,000 ಲೀಟರ್ನಷ್ಟು ಹಾಲು ನಷ್ಟವಾಗಿದೆ ಎಂದು ತಿಳಿದುಬಂದಿದೆ. ಭಾರತದ ಚುನಾವಣಾ ಆಯೋಗದ ಆದೇಶದಂತೆ 2022ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಹಿನ್ನೆಲೆಯಲ್ಲಿ 18 ವರ್ಷ ಮೇಲ್ಪಟ್ಟ ಯುವಕ ಯುವತಿಯರಿಗೆ ಮತದಾನದ ಗುರುತಿನ ಪತ್ರಗಳನ್ನು ವಿತರಿಸುವ ಕಾರ್ಯಕ್ರಮ ಕಲಾಮಂದಿರದಲ್ಲಿ ನಡೆಯಿತು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ವಸ್ತ್ರಮಠರವರು ವರ್ಚುವಲ್ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಮತದಾರರು ಬದ್ಧತೆ ಉಳಿಸಿಕೊಳ್ಳಬೇಕು, ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಆಸೆ ಅಂಶಗಳಿಗೆ ಬಲಿಯಾಗಬಾರದು ಎಂದರು. ಪ್ರಜಾಪ್ರಭುತ್ವ
ಸಮಾರಂಭವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ದಿವ್ಯಪ್ರಭುರವರು ಉದ್ಘಾಟಿಸಿದರು. ನಂತರ ಗಣ್ಯರು ಮತದಾನದ ಪ್ರಮಾಣ ವಚನವನ್ನು ಬೋಧಿಸಿದರು. ತರುವಾಯ 18 ವರ್ಷ ಮೇಲ್ಪಟ್ಟ ಯುವಕ ಯುವತಿಯರಿಗೆ ಗಣ್ಯರು ಗುರುತಿನ ಪತ್ರವನ್ನು ವಿತರಿಸಿದರು. ವೇದಿಕೆಯಲ್ಲಿ ನಗರಸಭಾ ಆಯುಕ್ತರಾದ ಲೋಕೇಶ್, ಎಡಿಸಿ ಶೈಲಜಾ, ಎಸ್ಪಿ ಯತೀಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ದಿವಂಗತ ಪ್ರೇಮ ಪೋತೆರ ಮಹದೇವುರವರ 22ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವು ಮಂಡ್ಯದ ಸೇವಾಕಿರಣ ವೃದ್ಧಾಶ್ರಮದಲ್ಲಿ ನಡೆಯಿತು. ಬಿಜೆಪಿ ಮುಖಂಡರಾದ ಅರವಿಂದರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪ್ರೇಮ ಪೋತೆರ ಮಹದೇವರವರ ಹೆಸರಿನಲ್ಲಿ ಆಯೋಜಿಸಿರುವ ಪುಣ್ಯಸ್ಮರಣೆ ಕಾರ್ಯಕ್ರಮ ಅರ್ಥಪೂರ್ಣ ಎಂದರು. ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ವೃದ್ಧಾಶ್ರಮಕ್ಕೆ ಕ್ವಾರಂಟೈನ್ ಮಾಡಬೇಕು ಅಂತ ಮೆಡಿಕಲ್ ಆಫೀಸರ್ ಬಂದು ಹೇಳಿದ್ರು. ಆ ವೃದ್ಧಾಶ್ರಮದ ಒಬ್ಬರು ಹೇಳಿದ್ರಂತೆ, ನಾವು ನಿರಂತರ ಕ್ವಾರಂಟೈನೇ ಇರೋದು ಕಣಪ್ಪ, ನಮಗೆ ಇದು ಹಾಸ್ಯ ಅನಿಸ್ಬೋದು. ಆ ವೃದ್ಧರ ಬಾಯಲ್ಲಿ ಬಂದಂತ ವಾಸ್ತವದ ನೋವಿನ ವಿಚಾರ, ನಾವು ಹಲವಾರು ಗುರುಪ್ರಸಾದ್ ಇರ್ಬೋದು, ಜೀವನಾಗ್ರದ್ದು ಇರ್ಬೋದು, ನಮ್ಮ ಪೋತರ್ ಮಾದೇವ್ ಇರ್ಬೋದು, ನಮ್ಮ ಕಲ್ಪನೆ ಏನಂದ್ರೆ ಯಾವ್ದಾದ್ರು ಒಬ್ಬ ಗಣ್ಯ ವ್ಯಕ್ತಿಗಳ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡು ಪುಣ್ಯಸ್ಮರಣೆ ಮಾಡಿ ಇಂಥ ವೃದ್ಧಾಶ್ರಮದಲ್ಲಿ ಅವ್ರ ಹೊಟ್ಟಿಗೆ ಸೇರ್ ಮಾಡುವಂಥದ್ದು, ಅನಾಥಾಶ್ರಮದಲ್ಲಿ ಮಾಡುವಂಥದ್ದು, ಏಕೆಂದ್ರೆ ಅವ್ರ ಬಟ್ಟೆಗೆ ಬೆರೆಯುವಂಥ ಸಂದರ್ಭ ಒಂದು ಸಿಗ್ತದೆ. ನಿಮ್ಮೊಟ್ಟಿಗೆ ನಾವು ಇದ್ದೀವಿ, ನಾವು ನಿಮ್ಮೊಟ್ಟಿಗೆ ಇದ್ದೀವಿ ಅನ್ನೋ ಒಂದು ತೋರಿಸುವಂಥ ಅವಕಾಶ. ನಂತರ ಸೇವಾಕಿರಣ ವೃದ್ಧಾಶ್ರಮದ ತಂದೆ ತಾಯಿಗಳಿಗೆ ಹಣ್ಣು ಮತ್ತು ಸಿಹಿಯನ್ನು ವಿತರಿಸಲಾಯಿತು. ಸೇವಾಕಿರಣ ವೃದ್ಧಾಶ್ರಮದ ಕಾರ್ಯದರ್ಶಿಗಳಾದ ಜೀವ ನಾಗರಾಜ್ ಮಾತನಾಡಿ, ಪೋತೆರ ಮಹಾದೇವರವರು ತಮ್ಮ ಪತ್ನಿ ಹೆಸರಿನಲ್ಲಿ ನಿರಂತರವಾಗಿ ಕಾರ್ಯಕ್ರಮ ಆಯೋಜಿಸುತ್ತಿರುವುದು ಇತರರಿಗೆ ಮಾದರಿ ಎಂದರು. ಹೆಣ್ಮಕ್ಕಳಿಗೆ ಕೊಡತಕ್ಕಂಥ ಗೌರವ ಏನಿದೆ, ಅವರಿದ್ದಾಗಲೇ ಹೆಂಡತಿ ಇರುವಾಗಲೇ ಎರಡು ಮೂರು ಮಾಡ್ಕೊಂಡು ಹೋಗ್ಬಿಟ್ಟು ಏನು ಗೊತ್ತಿಲ್ಲದೆ ಇರುವಂಗೆ ನಾಟಕ ಮಾಡ್ಕೊಂಡು ನಡೀತಾ ಇರತಕ್ಕಂಥ ಜನಗಳನ್ನು ನಾವು ನಮ್ಮ ಕಣ್ಮುಂದೆ ನೋಡಿದ್ದೀವಿ ಅನೇಕರನ್ನ. ಆದರೆ ಸನ್ಮಾನ್ಯ ಪೋತೆರ ಮಹಾದೇವ್ ಅವರು, ಅವರ ವೈಫ್ ಅವರು ಹೋಗಿ 22 ವರ್ಷಗಳಾದರೂ ಕೂಡ ನಮ್ಮ ಆಶ್ರಮದಲ್ಲೇ ಅವರು 2ನೇ ವರ್ಷದಿಂದ ಶುರು ಮಾಡಿದ್ರು. ಅಲ್ಲೆಲ್ಲ ಶಾಮಿಯಾನ ಹಾಕಿ ಮಾಡೋರು, ಎಲ್ರಿಗೂ ಜಾಗ ಸಾಧ್ತಾ ಇರಲಿಲ್ಲ ಅಂತ ಹೇಳಿ ಅವತ್ತಿಂದ ಇವತ್ತಿನವರೆಗೂ ಕೂಡ ಆ ಒಂದು ಕಾರ್ಯಕ್ರಮವನ್ನು ನೆನೆಕೊಳ್ಳೋದ್ರ ಜೊತೆಗೆ ಅದೇ ಸಂದರ್ಭವನ್ನು ಒಂದು ನೆಪವಾಗಿಟ್ಕೊಂಡು ಅವಶ್ಯಕತೆ ಇರತಕ್ಕಂಥ ಜನರಿಗೆ ಹಣ್ಣು ಹಂಪಲು ವಿತರಣೆ ಇವೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರೋದಕ್ಕೆ ನಾವು ಪೋತೆರ ಮಹಾದೇವ್ಗೆ ನಮ್ಮೆಲ್ಲರ ಒಂದು ಅಭಿನಂದನೆಯನ್ನು ನಮ್ಮ ಚಪ್ಪಾಳೆ ಮುಖಾಂತರ. ವೇದಿಕೆಯಲ್ಲಿ ವಕೀಲರಾದ ಗುರುಪ್ರಸಾದ್, ಪೋತೆರ ಮಹಾದೇವು, ಮಂಜುಳಾ ರಮೇಶ್, ಕಮಲರಾಜು, ರತ್ನಮ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮಂಡ್ಯ ಜಿಲ್ಲೆಯ ಹಿರಿಯ ಪತ್ರಕರ್ತ ಪ್ರಭುಶಂಕರ್ ಅವರು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದು ಮಂಡ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಲಿಂಗೈಕ್ಯರಾಗಿದ್ದಾರೆ. ಮಂಡ್ಯನಗರದ ವಿವಿಧ ಪತ್ರಿಕೆಗಳಲ್ಲಿ 25 ವರ್ಷಗಳಿಂದ ಸಮಾಜಮುಖಿಯಾಗಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದು ಅವರ ಆತ್ಮಕ್ಕೆ ಬಸವಾದಿ ಶರಣರು ಶಾಂತಿ ನೀಡಲಿ ಎಂದು ವಕೀಲ ಎಂ ಗುರುಪ್ರಸಾದ್ ತಿಳಿಸಿದರು. 96-97ನೇ ಸಾಲಿನಿಂದ ಕಳೆದ 25 ವರ್ಷಗಳಿಗಿಂತ ಹೆಚ್ಚಿನ ಕಾಲ ಏನು ಆಂದೋಲನ ಪತ್ರಿಕೆ ಹಾಗೆ ಕನ್ನಡಪ್ರಭ ಹಾಗೆ ಇನ್ನಿತರ ಹಲವಾರು ಪತ್ರಿಕೆಗಳಲ್ಲಿ ನೇರ ದಿಟ್ಟ ನಿರಂತರವಾಗಿ ಸಮಾಜವನ್ನು ತಿದ್ದುವಂತ ಕೆಲಸವನ್ನ ಮಾಡಿದಂತಹ ಒಬ್ಬ ಹಿರಿಯ ಪತ್ರಿಕರ್ತ ಸ್ನೇಹಿತರಾಗಿದ್ದರು. ಅವರ ಕೊನೆ ಸಂದರ್ಭದಲ್ಲಿ ಏನು ಅನಾರೋಗ್ಯಕ್ಕೆ ಸ್ವಲ್ಪ ತುತ್ತಾಗಿ ಅವರ ಕೊನೆ ಅಂತಿಮ ಕ್ಷಣಗಳು ಸ್ವಲ್ಪ ಆಸ್ಪತ್ರೆಯಲ್ಲಿ ಕಳೆಯಬೇಕಾಯಿತು. ಆ ನಂತರ ಇವತ್ತೊಂದು ದಿವಸ ಅವರು ಲಿಂಗೈಕ್ಯರಾಗಿದ್ದಾರೆ. ಹಂಗಾಗಿ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ವತಿಯಿಂದ ಅವರಿಗೆ ಒಂದು ಸಂತಾಪವನ್ನು ಸೂಚನೆ ಮಾಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಮಾತನಾಡಿ, ಪ್ರಭುಶಂಕರ್ ಅವರು ಹಿರಿಯ ಪತ್ರಕರ್ತರಾಗಿದ್ದು ಅವರ ನಿಧನ ಪತ್ರಿಕೋದ್ಯಮಕ್ಕೆ ನಷ್ಟ ಉಂಟು ಮಾಡಿದೆ ಎಂದರು. ಸಮಾಜಮುಖಿ ಚಿಂತನೆಯೊಂದಿಗೆ ಸಮಾಜದ ಬದಲಾವಣೆಗೆ ಒಂದು ತಮ್ಮ ಕಾರ್ಯವ್ಯಾಪ್ತಿನಲ್ಲಿ ಶ್ರಮಿಸಿದ್ದಾರೆ. ಇವತ್ತು ಅವರು ನಮ್ಮನ್ನು ಎಲ್ಲ ಅಗಲಿದ್ದಾರೆ. ಅವರು ಮೂಲತಃ ಮೈಸೂರಿನವರು, ಅವರ ಸಂಬಂಧಿಕರು ಯಾರೂ ಬಂದಿಲ್ಲ, ಯಾರೂ ಇಲ್ಲದವರ ಕಾರಣ ನಾವು ಪತ್ರಕರ್ತರು ಮತ್ತು ಜಿಲ್ಲಾ ಕಾರ್ಯಕರ್ತ ಪತ್ರಿಕಾ ಸಂಘದ ಜೊತೆಗೂಡಿ ಅವರ ಅಂತ್ಯ ಸಂಸ್ಕಾರಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿದ್ದೀವಿ. ಸ್ವಾಮೀಜಿ ಕೂಡ ಬಂದಿದ್ದಾರೆ. ಹಾಲಕೆರೆ ಗುರುಮಲ್ಲೇಶ್ವರ ದಾಸೋಹ ಮಠದ ನಂಜುಂಡ ಮಹಾಸ್ವಾಮೀಜಿ, ದಳತಪುರ ಶಿವಣ್ಣ, ಸರ್ವಮಂಗಳ, ಮಲ್ಲಿಕಾರ್ಜುನಯ್ಯ, ಕಸ್ತೂರಿ ಶ್ರೀಗಳ ವೇದಿಕೆಯ ಪೋತೆರ ಮಹಾದೇವು, ಯಶವಂತ್ ಸೇರಿದಂತೆ ಅನೇಕ ಗಣ್ಯರು ಪ್ರಭುಶಂಕರ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಜಿಲ್ಲಾಧಿಕಾರಿಗಳಾದ ಅಶ್ವತಿ ರವರು ಮಂಡ್ಯ ನಗರದ ಹೊರ ಹೊಲಯದಲ್ಲಿರುವ ಒಕ್ಕಲಿಗರ ಭವನದ ಸಿಸಿಸಿ ಸೆಂಟರ್ಗೆ ಭೇಟಿ ನೀಡಿ
ಮೂಲ ಸೌಕರ್ಯಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಕೆಲವು ಸೆಂಟರ್ಗಳಲ್ಲಿ ಕೊರೋನಾ ಪೀಡಿತರನ್ನ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎನ್ನುವ ಆರೋಪಗಳು ಕೇಳಿಬರುತ್ತಿದ್ದ ಹಿನ್ನೆಲೆಯಲ್ಲಿ ಒಕ್ಕಲಿಗರ ಭವನದ ಸಿಸಿಸಿ ಸೆಂಟರ್ಗೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳಾದ ಅಶ್ವತಿರವರು ನಿಮಗೆ ಸಕಾಲಕ್ಕೆ ಊಟ ತಿಂಡಿ ಕೊಡ್ತಿದ್ದಾರಾ, ವೈದ್ಯರು ಭೇಟಿ ನೀಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು. ಶೌಚಾಲಯ ಶುಚಿಯಾಗಿ ಇಟ್ಟುಕೊಂಡಿದ್ದೀರಾ, ನಿಮ್ಮ ಸುತ್ತಲಿನ ವಾತಾವರಣವನ್ನು ಶುಚಿಯಾಗಿ ಇಟ್ಟುಕೊಳ್ಳಿ, ವೈದ್ಯರ ನಿರ್ದೇಶನವನ್ನು ಸಕಾಲಿಕವಾಗಿ ಪಾಲಿಸಿ, ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಡಿ ಎಂದು ಜಿಲ್ಲಾಧಿಕಾರಿಗಳು ಆತ್ಮಸೈರ್ಯ ತುಂಬಿದರು. ಮಳವಳ್ಳಿ ಪಟ್ಟಣದಲ್ಲಿರುವ ಶ್ರೀ ಭಕ್ತ ಕನಕದಾಸ ಕ್ರೀಡಾಂಗಣಕ್ಕೆ ಏಕಾಏಕಿ ಮಳವಳ್ಳಿ ತಾಲೂಕು ಕ್ರೀಡಾಂಗಣ ಎಂದು ನಾಮಫಲಕ ಹಾಕಿರುವ ಕ್ರೀಡಾ ಇಲಾಖೆಯ ನಡೆ ವಿವಾದ ಭುಗಿಲೇಳುವಂತೆ ಮಾಡಿರುವುದರ ಜೊತೆಗೆ ಪ್ರಬಲ ಹಿಂದುಳಿದ ಕುರುಬ ಸಮಾಜದ ಆಕ್ರೋಶಕ್ಕೂ ಕಾರಣವಾಗಿದೆ. ಕಳೆದ 4 ವರ್ಷಗಳ ಹಿಂದೆಯೇ ಮಾಜಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರ ಅಧಿಕಾರಾವಧಿಯಲ್ಲಿ ನಿರ್ಮಾಣವಾಗಿದ್ದ ಕ್ರೀಡಾಂಗಣಕ್ಕೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕನಕದಾಸ ಕ್ರೀಡಾಂಗಣ ಎಂದು ನಾಮಕರಣ ಮಾಡಿ ಕ್ರೀಡಾಂಗಣವನ್ನು ಉದ್ಘಾಟಿಸಿದರು. ಕ್ರೀಡಾಂಗಣದ ಒಳಗೆ ಶ್ರೀ ಭಕ್ತ ಕನಕದಾಸ ಕ್ರೀಡಾಂಗಣ ಎಂದು ಸರ್ಕಾರದ ಬೋರ್ಡ್ ಹಾಕಲಾಗಿದೆ. ಅಲ್ಲದೆ ಈವರೆಗೆ ಸರ್ಕಾರ, ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ನಡೆಸಿರುವ ಸಮಾರಂಭಗಳ ಆಹ್ವಾನ ಪತ್ರಿಕೆಯಲ್ಲಿಯೂ ಸಹ ಕನಕದಾಸ ಕ್ರೀಡಾಂಗಣ ಎಂದೇ ಮುದ್ರಿಸಲಾಗಿದೆ. ಜಿಲ್ಲಾ ಹಾಗೂ ತಾಲೂಕು ಆಡಳಿತದ ಗಮನಕ್ಕೆ ಬಾರದಂತೆ ಕ್ರೀಡಾ ಇಲಾಖೆಯೇ ಏಕಪಕ್ಷೀಯವಾಗಿ ಈ ಕ್ರಮ ಕೈಗೊಂಡಿತೆ. ಜಿಲ್ಲಾ ಮತ್ತು ತಾಲೂಕು ಆಡಳಿತದ ಅನುಮೋದನೆಯಂತೆ ಈ ಫಲಕ ಹಾಕಲಾಯಿತೆ ಅಥವಾ ಸರ್ಕಾರದ ನೇರ ಆದೇಶದಂತೆ ಕ್ರೀಡಾ ಇಲಾಖೆ ಕ್ರೀಡಾಂಗಣದ ಹೆಸರು ಬದಲಿಸಿತೆ ಎಂಬ ಪ್ರಶ್ನೆಗಳು ಉದ್ಭವವಾಗಿದ್ದು ಈ ಕುರಿತು ಜಿಲ್ಲಾ ಮತ್ತು ತಾಲೂಕು ಆಡಳಿತದ ಜೊತೆಗೆ ಕ್ಷೇತ್ರದ ಶಾಸಕರು ಸ್ಪಷ್ಟನೆ ನೀಡಬೇಕಿದೆ. ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಪಾತ್ರ ಅತ್ಯಂತ ಮಹತ್ತರವಾದದ್ದು ಎಂದು ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಎಂಆರ್ ಮಹಲಿಂಗೇಗೌಡ ತಿಳಿಸಿದರು. ನಗರದ ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿದ ಅವರು, ಮತದಾನ ಜನರ ಪ್ರಮುಖ ಹಕ್ಕು, ಪ್ರಜೆಗಳಿಂದ ಆಯ್ಕೆಯಾದ ಸರ್ಕಾರ ಜನರ ಆಶೋತ್ತರಗಳಂತೆ ನಡೆಯಬೇಕು ಎಂದರು. ಈ ಸುತ್ತೋಲೆಯನ್ನು ನಮ್ಮ ಮುಂದುವರೆಸಿ ಮಂಡ್ಯ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದವರು ಮತದಾರರಿಗೆ ವ್ಯವಸ್ಥಿತ ಶಿಕ್ಷಣ ಹಾಗೂ ಮತದಾರ ಪಾಲ್ಗೊಳ್ಳುವಿಕೆ ಬಗ್ಗೆ ಒಂದು ಸುತ್ತೋಲೆಯನ್ನು ನೀಡಿದ್ದಾರೆ. ಅದರ ಪ್ರಕಾರ ನಾವು ಈ ದಿನ ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಕಡೆ ಸೇರಿಸಿ ನಾವು ಅವರಿಗೆ ಕೋವಿಡ್ ನಿಯಮದ ಅನುಸಾರ ಎಲ್ಲ ನಿಯಮಗಳನ್ನು ಅನುಸರಿಸಿ ಈ ದಿನ ಮತದಾರರಿಗೆ ಒಂದು ಪ್ಲೆಡ್ಜನ್ನು ಕೂಡ ನಾವು ರಾಷ್ಟ್ರೀಯ ಮತದಾರ ಪ್ರತಿಜ್ಞಾವಿಧಿಯನ್ನು ನಾನು ಬೋಧಿಸಿದ್ದೇನೆ. ಈ ಪ್ರತಿಜ್ಞಾ ವಿಧಾನದಲ್ಲಿ ಹಲವು ವಿದ್ಯಾರ್ಥಿಗಳು ಹಾಗೂ ಹಲವು ಶಿಕ್ಷಕರು ನನ್ನ ಜೊತೆ ಪಾಲ್ಗೊಂಡಿದ್ದಾರೆ. ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿ ಎಂಎ ವೇಣುಗೋಪಾಲ್, ಪ್ರೊಫೆಸರ್ ಬಿಎಸ್ ಶಿವಕುಮಾರ್, ಪ್ರೊಫೆಸರ್ ಶಿವಲಿಂಗೇಗೌಡ, ಅನಂತ ಪದ್ಮನಾಭ ಭಾಗವಹಿಸಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗ್ರಾಮೀಣ ಜನತೆಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಮಾಹಿತಿ ಕೊರತೆಯಿಂದ ಜನರಿಗೆ ತಲುಪುವಲ್ಲಿ ವಿಫಲವಾಗಿದೆ ಎಂದು ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಭುಜಲಿಂಗಯ್ಯ ವಿಷಾದ ವ್ಯಕ್ತಪಡಿಸಿದರು. ನಾಗಮಂಗಲ ತಾಲೂಕಿನ ಹೊನ್ನಾವರ, ಗೊಂಡೇನಹಳ್ಳಿ, ಲಾಳನಕೆರೆ ಗ್ರಾಮಗಳಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಉಚಿತ ಡಿಜಿಟಲ್ ಸೇವಾ ಕೇಂದ್ರದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಪಿಂಚಣಿ, ವಿಧವಾ ವೇತನ, ಅಂಗವಿಕಲ ವೇತನ, ಆಯುಷ್ಮಾನ್ ಭಾರತ್ ಮುಂತಾದ ಯೋಜನೆಗಳು ಜಾರಿಯಲ್ಲಿದ್ದು ಪಟ್ಟಣಕ್ಕೆ ಹೋಗಿ ಬರುವುದರ ಜೊತೆಗೆ ಹೆಚ್ಚಿನ ಹಣ ನೀಡಬೇಕಿದೆ. ಆದರೆ ಕಡಿಮೆ ದರದಲ್ಲಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ದುರ್ಬಲ ವರ್ಗದವರಿಗೆ ರಿಯಾಯಿತಿ ದರದಲ್ಲಿ ಮಾಡಿಕೊಡಲು ಸೇವಾ ಸಂಘ ಮುಂದೆ ಬಂದಿರುವುದು ಶ್ಲಾಘನೀಯ ಕೆಲಸ, ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದರು. ಕಾರ್ಯಕ್ರಮದಲ್ಲಿ ಮಹೇಶ್, ದೇವೇಂದ್ರ, ಶೇಷಾದ್ರಿ, ಅಭಿಷೇಕ್, ಉಮೇಶ್, ದೀಪು ಮುಂತಾದವರಿದ್ದರು. ಬೂದಿ ಮುಚ್ಚಿದ ಕೆಂಡದಂತಿದ್ದ ಮಂಚಿಬೀಡು ಗ್ರಾಮದಲ್ಲಿ ತಾಲೂಕು ದಂಡಾಧಿಕಾರಿ ಎಂ ರೂಪರವರ ನೇತೃತ್ವದಲ್ಲಿ ಶಾಂತಿಯುತ ಸಭೆ ಯಶಸ್ವಿಯಾಗಿ ನಡೆಯಿತು. ಕೇರ್ಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಬಳಿ
ಮಂಚಬೀಡು ಗ್ರಾಮದ ಶಬರಿಮಲೆಗೆ ತೆರಳುತ್ತಿರುವ ಸಂದರ್ಭದಲ್ಲಿ 30 ಜನಕ್ಕೆ ಕೊರೋನಾ ತಪಾಸಣೆಯಲ್ಲಿ 15 ಜನರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟ ವಿಷಯಕ್ಕೆ ಸಂಬಂಧಿಸಿದಂತೆ 13ರಂದು ರಾಜಕೀಯ ದ್ವೇಷಕ್ಕೆ ಗ್ರಾಮದಲ್ಲಿರುವ ಎರಡು ಸಮುದಾಯಗಳು ಒಡದಾಟ ಮಾಡಿಕೊಂಡು ಗ್ರಾಮದಲ್ಲಿ ಅಶಾಂತಿ ಉಂಟಾದ ಹಿನ್ನೆಲೆಯಲ್ಲಿ ಭಾನುವಾರ ರಾತ್ರಿ ತಾಲೂಕು ದಂಡಾಧಿಕಾರಿ ರೂಪ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ನಿರಂಜನ್ ರವರ ನೇತೃತ್ವದಲ್ಲಿ ಗ್ರಾಮದ ಎರಡು ಸಮುದಾಯಗಳ ನಾಯಕರನ್ನು ಮತ್ತು ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ವಿಚಾರಗಳನ್ನು ಚರ್ಚಿಸಿ ಉದ್ರೇಕದಲ್ಲಿದ್ದ ಎರಡು ಸಮುದಾಯಗಳ ಗುಂಪುಗಳನ್ನು ಶಾಂತಿಯುತ ಸಮಾಜದ ಬಗ್ಗೆ ಅರಿವು ಮೂಡಿಸಿ ಒಂದು ಮಾಡಲಾಯಿತು. ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ, ಮಂಜುನಾಥ್, ಧನಂಜಯ್, ಗಂಗಾಧರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳು ಉಲ್ಬಣಿಸುತ್ತಿವೆ. ಶೇಕಡ 40ರಷ್ಟು ಸೋಂಕು ಹೆಚ್ಚಳವಾಗಿದ್ದರೂ ಜಿಲ್ಲೆಯ ಜನಪ್ರತಿನಿಧಿಗಳ ಅಭಿಪ್ರಾಯ ಆಲಿಸಲು ಮುಂದಾಗದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡ ಅವರು ಪರಿಜ್ಞಾನದಿಂದ ಕಾರ್ಯನಿರ್ವಹಿಸುವುದು ಸೂಕ್ತ ಎಂದು ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು. ಮಂಡ್ಯ ತಾಲೂಕಿನ ಭೂತನಹೊಸೂರು ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ನೆರೆಯ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಆ ಜಿಲ್ಲೆಯ ಜನಪ್ರತಿನಿಧಿಗಳ ಸಭೆ ಕರೆದು ಅಭಿಪ್ರಾಯ ಆಲಿಸಿ ಕೋವಿಡ್ ನಿಯಂತ್ರಣಕ್ಕೆ ಮುಂದಾಗಿದ್ದಾರೆ. ಇದು ಶ್ಲಾಘನೀಯ ಎಂದರು. ಇವತ್ತು ಹೊಸೂರು ಮತ್ತು ಕಬ್ಬನಳ್ಳಿಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಗುದ್ದಲಿ ಪೂಜೆ ಮಾಡಿದ್ದೀವಿ. ಹೊಸೂರಿನಲ್ಲಿ 1 ಕೋಟಿ ರೂಪಾಯಿ ರಸ್ತೆ ಮತ್ತು ಬಸ್ ಸ್ಟ್ಯಾಂಡು ಮತ್ತು ದೇವಸ್ಥಾನದ ಅಡಿಗೆ ಮನೆ ಗುದ್ದಲಿ ಪೂಜೆನ ನೆರವೇರಿಸಿ ಕಬ್ಬನಳ್ಳಿಲಿ ಗ್ರಾಮದ ಪರಿಮಿತಿ ಒಳಗಡೆ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿದ್ದೀವಿ. ಇವತ್ತಿಂದನೇ ಶುರುವಾಗುತ್ತೆ ಕೆಲಸಗಳು. 10 ಲಕ್ಷ ರೂಪಾಯಿ ಟಾರ್ ಹಾಕ್ತಾರೆ, 10 ಲಕ್ಷ ರೂಪಾಯಿ ಗಾರೆ ಕೆಲಸ ಆಗ್ತದೆ, ಇಲ್ಲಿ ಕಾಂಕ್ರೀಟ್ ರೋಡ್ ಆಗುತ್ತೆ. ನಾಳೆ ಕೂಡ ಬೇಲೂರು ಪಂಚಾಯಿತಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ ಕೋವಿಡ್ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಉಲ್ಬಣಗೊಳ್ಳುತ್ತಿದ್ದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ಜನಪ್ರತಿನಿಧಿಗಳ ಅಭಿಪ್ರಾಯ ಆಲಿಸದೆ ನಿರ್ಲಕ್ಷ್ಯ ವಹಿಸಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆರೋಗ್ಯ ಸರಿ ಇಲ್ಲದಿದ್ದರೆ ಇತರರಿಗೆ ಜವಾಬ್ದಾರಿ ನೀಡಿ ಹೊಣೆಗಾರಿಕೆ ನಿರ್ವಹಿಸಬೇಕು ಎಂದರು. ಇಲ್ಲಿ ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ರೇಟ್ ಹೋಗೋಕ್ಕೆ, ಅಂದರೆ ಹೆಚ್ಚು ಕಮ್ಮಿ 40% ಇನ್ಫೆಕ್ಷನ್ ಆಗೋಕ್ಕೆ, ಅದಕ್ಕೆ ಇಲ್ಲಿ ಜವಾಬ್ದಾರಿ ತಗೊಂಡವರ ನಿರ್ಲಕ್ಷ್ಯ ಕಾರಣ ಅಂತ ನಾನು ಭಾವಿಸಿದ್ದೀನಿ. ಮಂತ್ರಿಗಳು ಜನಪ್ರತಿನಿಧಿಗಳ ಅಭಿಪ್ರಾಯಗಳನ್ನ ತಗೋಬೇಕಾದದ್ದು ಅವ್ರ ಕರ್ತವ್ಯ. ಅಟ್ಲೀಸ್ಟ್ ಆ ಒಂದು ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋದಾದರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಸರ್ಕಾರ ಈ ರೀತಿ ಮಂಡ್ಯ ಜಿಲ್ಲೆಯ ಬಗ್ಗೆ ನಿರ್ಲಕ್ಷ್ಯ ತೋರೋದು ನಮಗೆಲ್ಲ ಭಾಳ ನೋವಾಗಿದೆ. ಇದಕ್ಕೂ ಮೊದಲು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಬ್ಬನಳ್ಳಿ ಹಾಗೂ ಭೂತನಹೊಸೂರು ಗ್ರಾಮದಲ್ಲಿ 1.20 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಚಾಲನೆ ನೀಡಿದರು. ಬಹಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ರಸ್ತೆಗಳನ್ನು ಆದ್ಯತೆ ಮೇರೆಗೆ ಕೈಗೆತ್ತಿಕೊಳ್ಳಲಾಗಿದ್ದು ಅಧಿಕಾರಿಗಳು ಮುತುವರ್ಜಿಯಿಂದ ಕಾರ್ಯನಿರ್ವಹಿಸಿ ಗುತ್ತಿಗೆದಾರರಿಂದ ಗುಣಮಟ್ಟದ ಕಾಮಗಾರಿ ನೆರವೇರಿಸಲು ಆಸಕ್ತಿ ತೋರಬೇಕು ಎಂದರು. ಇದೇ ಸಂದರ್ಭದಲ್ಲಿ ಬಸ್ ನಿಲ್ದಾಣಕ್ಕೆ ನಿವೇಶನ ದಾನ ಮಾಡಿದ ಶಿವರಾಮು ಹಾಗೂ ಪ್ರೇಮ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಾಳೇಗೌಡ, ಪೂರ್ಣಿಮಾ, ಯತೀಶ್, ಶೀಲಾ, ವಿಷಕಂಠ, ನಿಶ್ಚಿತ್, ಸಂತೋಷ್, ರವಿಕುಮಾರ್, ವೆಂಕಟೇಶ್ ಸೇರಿದಂತೆ ಅನೇಕರಿದ್ದರು. ಮಳವಳ್ಳಿಯ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಕೃಷಿ ಭೂಮಿ ಅರಣ್ಯ ಇಲಾಖೆಗೆ ಸೇರಿದೆ ಎಂಬ ನೆಪದಲ್ಲಿ ರೈತರು ಬೆಳೆದ ಬಾಳೆ, ತೆಂಗು, ಜೋಳ, ಮರಗಿಡ ಹಾಗೂ ನೀರಾವರಿ ಸೌಲಭ್ಯಕ್ಕೆ ಅಳವಡಿಸಿಕೊಂಡಿದ್ದ ಪೈಪ್ಲೈನ್ಗಳನ್ನು ಕಿತ್ತೆಸೆದು ದೌರ್ಜನ್ಯ ಎಸಗಿರುವ ಕ್ರಮವನ್ನು ಬಗರ್ ಹುಕುಂ ಸಾಗುವಳಿದಾರರ ಹೋರಾಟ ಸಮಿತಿ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಉಗ್ರವಾಗಿ ಖಂಡಿಸುತ್ತದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಎನ್ಎಲ್ ಭರತ್ರಾಜ್ ತಿಳಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ಗೊಲ್ಲರಹಳ್ಳಿ ಬಳಿಯ ಟಿಕೆಯಲ್ಲಿ ಸರ್ವೆ ನಂಬರ್ 53ರಲ್ಲಿ ವ್ಯವಸಾಯ ಮಾಡುತ್ತಿರುವ ರೈತರ ಮೇಲೆ ಅರಣ್ಯ ಇಲಾಖೆಯವರು ನಡೆಸಿರುವ ದೌರ್ಜನ್ಯವನ್ನು ಖಂಡಿಸಿ ಸ್ಥಳದಲ್ಲಿ ರೈತರ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ವೆ ನಂಬರ್ 53ರಲ್ಲಿ ಹಲವು ಮಂದಿ ರೈತರು ಸಣ್ಣ ಹಿಡುವಳಿದಾರರಾಗಿದ್ದ ಆರ್ಟಿಸಿ ಸಹ ಹೊಂದಿ ವ್ಯವಸಾಯ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ. ಇವರಿಗೆ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ನಂಜಾಪುರ ಏತ ನೀರಾವರಿ ಯೋಜನೆಯಡಿಯಲ್ಲಿ ವ್ಯವಸಾಯ ಮಾಡಲು ನೀರಿನ ಸೌಲಭ್ಯ ಕಲ್ಪಿಸಿದೆ. ಇವರಲ್ಲಿ ಬಹುತೇಕ ಮಂದಿ ಹಿಂದುಳಿದ ಹಾಗೂ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದಾರೆ. ಜೀವನ ನಿರ್ವಹಣೆಗಾಗಿ ಅಲ್ಪ ಸ್ವಲ್ಪ ತಮ್ಮ ಜಮೀನಿಗೆ ಹೊಂದಿಕೊಂಡಂತೆ ತಲಾ 20-30 ಗುಂಟೆ ದರಗಾಸು ಭೂಮಿಯಲ್ಲಿ 50 ವರ್ಷಗಳಿಂದ ವಂಶ ಪಾರಂಪರಿಕವಾಗಿ ಬೇಸಾಯ ಮಾಡುತ್ತಾ ಫಾರಂ ನಂಬರ್ 50, 53, 57 ಅರ್ಜಿ ಸಲ್ಲಿಸಿದ್ದಾರೆ. ಇಂಥ ಜಮೀನಿಗೆ ರಾತ್ರಿ ಮರಗಿಡ ಬೆಳೆ ಮತ್ತು ನೀರಾವರಿಯ ಪೈಪ್ಲೈನ್ ಸೇರಿದಂತೆ ಕಂದಕ ನಿರ್ಮಿಸುವ ಹೆಸರಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆಡಿ ಮಾಡಿದ್ದಾರೆ ಎಂದು ದೂರಿದರು. ಪ್ರತಿಭಟನೆಯಲ್ಲಿ ಮಹಾದೇವ, ಶಿವಕುಮಾರ್, ಪ್ರದೀಪ್, ಶಿವಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದರು. ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ರೈತರಿಂದ ರಾಗಿ ಖರೀದಿ ಮಾಡಲು ನಿಲ್ಲಿಸಿರುವ ಕ್ರಮವನ್ನು ಖಂಡಿಸಿ ರೈತರು ಎಪಿಎಂಸಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟಿಸಿದ ಘಟನೆ ನಾಗಮಂಗಲದಿಂದ ವರದಿಯಾಗಿದೆ. ಸರ್ಕಾರ ರೈತರಿಂದ ಮಾರಾಟ ಮಹಾಮಂಡಳಿಯ ಮೂಲಕ ರಾಗಿ ಖರೀದಿ ಮಾಡಲು ನೇಮಿಸಿದ್ದು, ಎಂದಿನಂತೆ ತಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿಯನ್ನು ರಿಜಿಸ್ಟರ್ ಮಾಡಿಸಲು ಎಪಿಎಂಸಿ ಕಚೇರಿಗೆ 100 ರೈತರು ಬಂದಿದ್ದು, ಅಲ್ಲಿದ್ದ ಸಹಾಯಕ ನಮಗೆ ನೀಡಿದ್ದ 2.1 ಲಕ್ಷ ಮೆಟ್ರಿಕ್ ಟನ್ ರಾಗಿ ಖರೀದಿಸಿದ್ದು, ನಾವೀಗ ರಾಗಿ ಖರೀದಿಸುವುದಿಲ್ಲವೆಂದು ಹೇಳಿದ್ದು ಕೆರಳಿದ ರೈತರು ಗಲಾಟೆ ಮಾಡಿ ಸಹಾಯಕನೊಂದಿಗೆ ಮಾತಿನ ಚಕಮಕಿ ನಡೆಸಿದ್ದಾರೆ.
ರೈತರಿಗೆ ಖರೀದಿ ಕೇಂದ್ರದಿಂದ ಮೋಸ ಮಾಡುತ್ತಿದ್ದು ದಲ್ಲಾಳಿಗಳ ಕಪಿಮುಷ್ಟಿಯಲ್ಲಿರುವ ಮಾಫಿಯಾ ಹೊರ ಜಿಲ್ಲೆಗಳ ತಾಲೂಕುಗಳ ರಾಗಿಯನ್ನು ದಲ್ಲಾಳಿಗಳ ಮೂಲಕ ಖರೀದಿ ಮಾಡಿ ನಿಜವಾದ ರೈತರಿಗೆ ದ್ರೋಹ ಮಾಡುತ್ತಿದ್ದಾರೆ. ರಾಗಿ ಖರೀದಿ ಮಾಡುವುದಿಲ್ಲವೆಂದು ಮೊದಲೇ ನೋಟಿಸ್ ಬೋರ್ಡ್ಗೆ ಹಾಕದೆ ಯಾವುದೇ ಮಾಹಿತಿ ತಿಳಿಸದೆ ಖರೀದಿ ನಿಲ್ಲಿಸಲು ಸರಿಯಲ್ಲ, ಅಧಿಕಾರಿಗಳು ಬರುವ ತನಕ ನಾವು ಬಿಡುವುದಿಲ್ಲವೆಂದು ಪಟ್ಟಿಡಿದಾಗ ಆಹಾರ ಇಲಾಖೆಯ ಜ್ಯೋತಿ ಸ್ಥಳಕ್ಕೆ ಬಂದು ನೀಡಿದ ಸಮಜಾಯಿಷಿಯನ್ನು ಒಪ್ಪದ ರೈತರು ಎಪಿಎಂಸಿ ಕಚೇರಿಯ ಒಳಗೆ ಹೋಗಲು ಯತ್ನಿಸಿದ ಅಧಿಕಾರಿ ಮತ್ತು ನೌಕರರನ್ನು ಆಚೆ ಕಳುಹಿಸಿದ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ದೇಶದ 7 ಎಡಪಕ್ಷಗಳು ಕರೆ ನೀಡಿರುವ ಮನೆ ಮನೆ ಹೋರಾಟಕ್ಕೆ ಮದ್ದೂರು ತಾಲೂಕಿನ ಕೀಳಘಟ್ಟ ಗ್ರಾಮದಲ್ಲಿ ಸಿಪಿಐಎಂ ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಎಂ ಪುಟ್ಟಮಾದು ಚಾಲನೆ ನೀಡಿದರು. ಮನೆ ಮನೆ ಹೋರಾಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಪುಟ್ಟಮಾದುರವರು, ಕೋವಿಡ್ 3ನೇ ಅಲೆಯಲ್ಲಿನ ಸರ್ಕಾರ ಸಮರ್ಥವಾಗಿ ನಿಭಾಯಿಸಬೇಕು. ಕೊರೋನಾ ಸಂಕಷ್ಟ ಮುಗಿಯುವವರೆಗೂ ಪ್ರತಿ ಬಿಪಿಎಲ್ ಕುಟುಂಬಗಳ ಸದಸ್ಯರಿಗೆ ತಲಾ 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡಬೇಕು. ಕೊರೋನಾ ಸಂತ್ರಸ್ತರಿಗೆ ಉಚಿತ ಚಿಕಿತ್ಸೆ ನೀಡಿ ಔಷಧಿಗಳನ್ನು ಒದಗಿಸಬೇಕು. ಕೊರೋನಾದಿಂದ ಮೃತಪಟ್ಟ ಕುಟುಂಬಗಳಿಗೆ ತಕ್ಷಣ ಪರಿಹಾರ ನೀಡಬೇಕು. ಭೂ ಸುಧಾರಣೆ, ಎಪಿಎಂಸಿ, ವಿದ್ಯುತ್ ಕಾರ್ಮಿಕ ಕಾಯ್ದೆಗಳನ್ನು ಸರ್ಕಾರ ಕೂಡಲೇ ಹಿಂಪಡೆಯಬೇಕು. ಶಾಲಾ ಕಾಲೇಜುಗಳ ಶುಲ್ಕವನ್ನು ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿದರು. ನೇತೃತ್ವವನ್ನು ಶಾಂತಮ್ಮ, ಸರೋಜಮ್ಮ, ಯಶೋಧಮ್ಮ, ನಂದಮ್ಮ ಸೇರಿದಂತೆ ಇನ್ನಿತರರು ವಹಿಸಿದ್ದರು. ಜಲಜೀವನ್ ಯೋಜನೆಗೆ ಮೀಟರೀಕರಣ ಕ್ರಮವನ್ನು ವಿರೋಧಿಸಿ ಹಲಗೂರಿನ ಹುಸ್ಕೂರು ಗ್ರಾಮ ಪಂಚಾಯಿತಿಯ ಮುಂಭಾಗ ಕೃಷಿ ಕೂಲಿಕಾರರ ಸಂಘದ ಘಟಕದ ವತಿಯಿಂದ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ನೇತೃತ್ವ ವಹಿಸಿ ಮಾತನಾಡಿದ ಹನುಮೇಶ್ ರವರು, ಹುಸ್ಕೂರು ಗ್ರಾಮ ಪಂಚಾಯಿತಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಕಾಮಗಾರಿ ಪ್ರಾರಂಭಿಸಿದ್ದು ಅದಕ್ಕೆ ಮೀಟರ್ ಅಳವಡಿಕೆ ಮೂಲಕ ನೀರನ್ನು ಮಾರಾಟ ಮಾಡಲು ಹೊರಟಿರುವುದು ಖಂಡನೀಯ. ನೀರು, ಶಿಕ್ಷಣ, ಆರೋಗ್ಯ ಅತಿ ಮುಖ್ಯ. ಮೊಬೈಲ್ ಕರೆನ್ಸಿ ಮಾರಾಟವಾಗದಂತೆ ನೀರಿಗೆ ಮೀಟರ್ ಅಳವಡಿಸಿ ಜನರ ಬದುಕನ್ನು ನಾಶ ಮಾಡಲು ಹೊರಟಿರುವುದನ್ನು ಖಂಡಿಸಿದರು. ಈ ಸಂದರ್ಭದಲ್ಲಿ ಮಂಚೇಗೌಡ, ಸರೋಜಮ್ಮ, ಲಕ್ಷ್ಮಮ್ಮ, ಮಣಿಯಮ್ಮ, ಸ್ವಾಮಿ, ಪುಟ್ಟಸ್ವಾಮಿಗೌಡ, ಗೌರಮ್ಮ, ನಿಂಗರಾಜಮ್ಮ, ಸುಂದರಮ್ಮ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಧ್ವಾನ. ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ಕಾರ್ಯಪಾಲಕ ಅಭಿಯಂತರರಿಗೆ ಆಡಳಿತಾಧಿಕಾರಿ ತರಾಟೆ. ಆರೋಗ್ಯ ಇಲಾಖೆ ಬಗ್ಗೆ ಮೆಚ್ಚುಗೆ. ಇಪ್ಪತ್ತೆರಡನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ. 18 ವರ್ಷ ಮೇಲ್ಪಟ್ಟವರಿಗೆ ಗುರುತಿನ ಕಾರ್ಡ್ ವಿತರಣೆ. ಮತದಾರರು ಬದ್ಧತೆ ಕಾಪಾಡಿಕೊಳ್ಳಲು ನ್ಯಾಯಾಧೀಶರ ಕಳಕಳಿ. ಮಂಡ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಕೊರೋನಾ. ಕೋವಿಡ್ ಸೆಂಟರ್ಗೆ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ. ಸೋಂಕಿತರ ಆರೋಗ್ಯ ವಿಚಾರಣೆ. ಚಾಲಕನ ನಿಯಂತ್ರಣ ತಪ್ಪಿ ಹಾಲಿನ ಟ್ಯಾಂಕರ್ ಪಲ್ಟಿ. ಹಾಲು ತುಂಬಿಕೊಳ್ಳಲು ಮುಗಿಬಿದ್ದ ಜನ. ಇಂಡುವಾಳು ಗ್ರಾಮದ ಬಳಿ ಘಟನೆ. ಮಳವಳ್ಳಿ ತಾಲೂಕು ಕ್ರೀಡಾಂಗಣದ ನಾಮಫಲಕ ಬದಲಾವಣೆ. ಭಕ್ತ ಕನಕದಾಸ ಹೆಸರು ಮಂಗಮಾಯ. ಹಿಂದುಳಿದ ಕುರುಬ ಸಮಾಜ ಆಕ್ರೋಶ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.